ಸೀ ಕಾಶಿಗೆ ಹೋದರೆ ಎಲ್ಲ ಪಾಪಗಳು ಹೋಗ್ತವೆ ಅಂತ ಹೇಳಿದರು. ಆಯಿತಾ, ನಮ್ಮ ಹಿಂದಿನವ್ರು ಏನು ಮಾಡಿದರು, ನಿಮಗೆ ಎಲ್ಲ ಸಂಸ್ಕಾರಗಳಿದೆ ಅಂತ ಗೊತ್ತು ಅವರಿಗೆ. ಸಂಸ್ಕಾರದಿಂದ ನೀವು ಒಳ್ಳೆ ಸಂಸ್ಕಾರ ಕೆಟ್ಟ ಸಂಸ್ಕಾರ ಅಂದರೆ ಪ್ರೋಗ್ರಾಮ್ಗಳು ನೀವು ಓಡ್ತಾ ಇದ್ದಂತೆ ಗೊತ್ತಾಯಿತು. ಅವ್ರು ಹೇಳಿದರು ಒಳ್ಳೆ ಸಂಸ್ಕಾರ ಬಂದಾಗ ಕೆಟ್ಟ ಸಂಸ್ಕಾರ ಹೋಗಲಿ ಅಂತ ಹೇಳಿದರು. ಹಿಂದಿನ ಕಾಲದಲ್ಲಿ ಕಾಶಿ ಇದೆಯಲ್ಲ, ಕಾಶಿ ಅದಕ್ಕೆ ಬನಾರಸ್ ಅಂತ ಹೇಳೋದು. ಅದು ಪ್ರಪಂಚದ ಅತ್ಯಂತ ಹಳೆಯ ಸಿಟಿ. ಅದು ಅಂದರೆ ಸಾವಿರಾರು ವರ್ಷಗಳಿಂದ ಆ ಸಿಟಿ ಹಾಗೇ ಇದೆ. ಆ ಕಾಶಿ ಅನ್ನೋದು ಜ್ಞಾನದ ಕೇಂದ್ರ ಆಗಿತ್ತು, ಜ್ಞಾನದ ಕೇಂದ್ರ. ಅಲ್ಲಿ ಎಲ್ಲ ರೀತಿಯ ಜ್ಞಾನಿಗಳು ಇದ್ದರು. ಮತ್ತು ಕಾಶಿಯ ನದಿ ತೀರದಲ್ಲಿ, ಗಂಗಾ ನದಿ ತೀರದಲ್ಲಿ ಕೆಲವು ಜ್ಞಾನಿಗಳು ಸಿಗ್ತಾಯಿದ್ರು. ನೀವು ಕಾಶಿ ಹೋಗಿ ವಿಶ್ವೇಶ್ವರನ ದರ್ಶನ ಮಾಡಿ ಆ ಜ್ಞಾನಿಗಳ ಹತ್ರ ಆತ್ಮಜ್ಞಾನ ಪಡ್ಕೊಂಡ್ಬಿಟ್ರೆ ನಿಮಗೆ ಜನ್ಮ ಇಲ್ಲ. ಅರ್ಥ ಆಯ್ತಾ? ಕಾಶಿಯಲ್ಲಿ ಹೋಗಿ ಆ ವಿಶ್ವೇಶ್ವರನ ದರ್ಶನ ಪಡೆದು, ಆ ಕಾಶಿ ಕ್ಷೇತ್ರದಲ್ಲಿ ಹಲವಾರು ಜ್ಞಾನಿಗಳು ಇರ್ತಿದ್ರು ಅಲ್ಲಿ ಹಿಂದಿನ ಕಾಲದಲ್ಲಿ. ನೋಡಿ, ನೀವು ಯಾತ್ರೆಗಳ ಬಗ್ಗೆ ಹೇಳಿದಿರಾ, ಯಾತ್ರೆ ಹೇಗಿರುತ್ತೆ ಈಗಿನ ಕಾಲದಲ್ಲಿ? ಯಾತ್ರೆ ಹೇಗಿರ್ತಂದರೆ ಪ್ಯಾಕೇಜ್ ಟು, ಬುಕ್ ದ ಟಿಕೆಟ್, ಅಲ್ಲಿ ಹೋಗಿ ದರ್ಶನ ಟಿಕೆಟು ಆ್ಯಂಡ್ ರಿಟರ್ನ್ ಟಿಕೆಟು, ಹೋಟೆಲು ಊಟ ಎಲ್ಲ ಪ್ಯಾಕೇಜು. ಯಾತ್ರೆ ಅನ್ನುವ ಅರ್ಥ ಮರ್ತೋಗ್ಬಿಟ್ಟಿದೆ. ಯಾತ್ರೆ ಅಂದರೆ ತ್ರ ಅಂದರೆ ಮೂರು, ಯಾ ಅಂದರೆ ಯಾತನೆ. ಮೂರಕ್ಕೆ ಯಾತನೆ ಕೊಡೋದೇ ಯಾತ್ರೆ. ಯಾವುದಕ್ಕೆ? ದೇಹ ಮನಸ್ಸು ಬುದ್ಧಿಗಳಿಗೆ ಯಾತನೆ ಕೊಡ್ತದಲ್ಲ, ತೊಂದರೆ ಕೊಡಬೇಕು, ಆವಾಗಲೇ ಯಾತ್ರೆ ಅಂತ ಹೇಳೋದು. ಯಾತ್ರ ದೇಹ ಮನಸ್ಸು ಬುದ್ಧಿಗಳಿಗೆ ತೊಂದರೆ ಆಗಬೇಕು. ಅಲ್ಲ, ಇದು ಯಾಕೆ ತೊಂದರೆ ಆಗಬೇಕು ಅಂತ ಪ್ರಶ್ನೆ. ದೇಹ ಮನಸ್ಸು ಬುದ್ಧಿಗಳಿಗೆ ಯಾಕೆ ತೊಂದರೆ ಆಗಬೇಕು ಅಂತ ಯಾತ್ರೆಗೆ ಹೋದರೆ ಯಾಕೆ ತೊಂದರೆ ಆಗಬೇಕು? ಯಾಕೆ ತೊಂದರೆ ಆಗಬೇಕು ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿನಲ್ಲಿ ಯಾವ ವಾಸನೆ ಉಳ್ಕೊಂಡಿದ್ದಾವೆ ಅದು ಗೊತ್ತಾಗಲಿ ನಿಮಗೆ ಅಂತ. ಅರ್ಥ ಆಯ್ತಾ? ಸ್ಟ್ರೆಸ್ ಟೆಸ್ಟ್ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ. ಯಾತ್ರೆ ಅಂದರೆ ಮೂರು ಯಾತನೆಗಳು. ಯಾರು ಯಾವುದು? ದೇಹ, ಮನಸ್ಸು, ಬುದ್ಧಿ. ಅದಕ್ಕೆ ಕಷ್ಟ ಆಗಬೇಕು. ಸೊ ನನ್ನ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಇದ್ದರು. ಅಜ್ಜ ಅವರು ಕಾಶಿಗೆ ಹೋಗ್ಬೇಕಂತ ಹೊರಟರು. ಆಗಿನ ಕಾಲದಲ್ಲಿ ಕಷ್ಟ ಅವರಿಗೆ, ಪಾಪ ಭಾಳ ಸಂಪಾದನೆ ಮಾಡಿದ್ರು. ಅವ್ರೇನು ಮಾಡಿದ್ರು, ಕಾಶಿಗೆ ಹೋದರೆ ಆಗಿನ ಕಾಲದಲ್ಲಿ ವಾಪಸ್ ಬರ್ತಂತ ಗ್ಯಾರಂಟಿ ಇಲ್ಲ, ಯಾಕಂದ್ರೆ ಜರ್ನಿ ಟೈಮ್ ಅಷ್ಟು. ಕನ್ವೀನ್ಸ್ ಇರಲಿಲ್ಲ. ಅವ್ರೇನು ಮಾಡಿದ್ರು, ಕಾಶಿಗೆ ಹೋದ್ರೆ ನಾನು ಬರ್ತಿರೋ ಇಲ್ಲ ಅಂತ ಹೇಳ್ಬಿಟ್ಟು ಅವರ ಆಸ್ತಿನೆಲ್ಲ ದೇವಸ್ಥಾನಕ್ಕೆ ಡೊನೇಟ್ ಮಾಡಿಬಿಟ್ರು. ಡೊನೇಟ್ ಮಾಡಿ ಗಂಟು ಮೂಟೆ ಕಟ್ಟಿ ಹೋದರು. ಅವ್ರಿಗೆ ಹೋಗಿ ಬರಲಿಕ್ಕೆ ಎರಡೂವರೆ ವರ್ಷ ಆಯಿತು, ಬದುಕಿ ಬಂದರು. ಆಯಿತಾ? ಆಗ ಯಾತ್ರೆ ಅರ್ಥ ನೋಡಿ ಏನಾಗುತ್ತಂದರೆ, ನೀವು ಹೋಗುವಾಗ ನಿಮ್ಮ ಹತ್ರ ದುಡ್ಡಿಲ್ಲ, ನೀವು ಎಲ್ಲ ಭಿಕ್ಷೆ ಬಿಡ್ತೀರ, ಯಾರ ಮನೇಲಿ ಕೊಡ್ತೀರ. ಸೊ ಜೀವನ ಮಾಡುವಾಗ ನೀವು ಎಲ್ಲ ಯಾರತ್ರ ಕೇಳಬೇಕು. ಆ ಭಿಕ್ಷೆ ಬೇಡಿದಾಗ ನೀವು ನೋಡ್ತೀರಲ್ಲಿ, ನನ್ನ ಜೀವನವೇ ಕಷ್ಟ ಅಂತ ತಿಳ್ಕೊಂಡಿದ್ದೆ ನಾನು. ಪ್ರಪಂಚದಲ್ಲಿ ಎಷ್ಟು ಕಷ್ಟ ಇದೆಯಪ್ಪ ಅಂತ ನಿಮಗೆ ಅರ್ಥ ಆಗುತ್ತೆ. ನನ್ನ ಮನೆ ದೋಸೆ ತೂತು ಅಂತ ತಿಳ್ಕೊಂಡಿದ್ದೆ, ಎಲ್ಲರ ಮನೆ ದೋಸೆ ತೂತು ಅಂತ ಗೊತ್ತಾಗುತ್ತೆ ನಿಮಗೆ. ಯಾಕಂದ್ರೆ ನೀವು ಹೋಗಿ ಇವಾಗ ರಸ್ತೆ ರಸ್ತೆಯಲ್ಲಿ ಎಲ್ಲಿ ಹೋಗ್ತಿದ್ದೀವಿ, ಎಲ್ಲ ಕಡೆ ಅದೇ ಸಮಸ್ಯೆ, ಹೆಂಡತಿ ಸಮಸ್ಯೆ, ಗಂಡನ ಸಮಸ್ಯೆ, ಮಕ್ಕಳ ಸಮಸ್ಯೆ, ಅದೇ ಸಮಸ್ಯೆ. ಓ, ನನ್ನದೇ ಸಮಸ್ಯೆ ದೊಡ್ಡದಲ್ಲ, ಎಲ್ಲರ ಸಮಸ್ಯೆನೂ ಅದೇ ಅಂತ ಅರ್ಥ ಆಗುತ್ತೆ. ಅರ್ಥ ಆಗ್ತದೆ ನಿಮಗೆ? ಕಷ್ಟ ಆಗುತ್ತೆ ನಿಮಗೆ, ದುಡ್ಡಿಲ್ಲ, ದೇಹಕ್ಕೆ ಅನಾರೋಗ್ಯ ಆಗುತ್ತೆ. ಆಯಿತಾ? ಮುಂದೋಗ್ತೀರ, ಕಡೆ ಕಾಶಿಗೆ ಸೇರ್ತೀರ. ಆಗ ಕಷ್ಟಪಟ್ಟು ಹೋದಾಗ ನೀವು ಒಂದೇ ಸಲ ವಾಪಸ್ ಬರಲ್ಲ, ಅಲ್ಲಿರ್ತೀರ ಸ್ವಲ್ಪ ಕಾಲ. ಆಯಿತಾ? ಅಲ್ಲಿ ವಿಶ್ವೇಶ್ವರ ದರ್ಶನ ಮಾಡಿದ್ರಿ, ಕಡೆಗೆ ಸ್ಮಶಾನದಲ್ಲಿ, ಅಲ್ಲಿ ಸ್ಮಶಾನ ಇರ್ತದೆ, ಡೆಡ್ ಬಾಡೀಸು. ಆ ದಿನ ಡೆಡ್ ಬಾಡೀಸ್ ಅಂತ ಸುಡ್ತಾ ಇರ್ತಾರೆ. ಆವಾಗ ಅರ್ಥ ಆಗುತ್ತೆ, ನಂದು ಕಥೆನೇ ಹೀಗೆ. ಆಯಿತಾ? ಎಲ್ಲ ಮುಗಿದೋಗ್ಬಿಡ್ತ. ಅದಕ್ಕೆ ಸ್ಮಶಾನಕ್ಕೆ ಹೋಗಿ ಧ್ಯಾನ ಮಾಡೋದನ್ನು ಹೇಳ್ಕೊಡ್ತಿದ್ರು ಮುಂಚಿನ ಕಾಲದಲ್ಲಿ. ಬುದ್ಧ ಏನು ಮಾಡ್ತಾರೆ, ಅವ್ರ ಶಿಷ್ಯರಿಗೆ ಎಲ್ಲ ಹೋಗಿ ಮೊದಲು ಸ್ಮಶಾನಕ್ಕೆ ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ತಿದ್ದ. ಯಾಕೆ ಕೂತ್ಕೊಳ್ಳಿ ಅಂತ ಹೇಳಿದ್ರೆ, ಆ ಸ್ಮಶಾನದಲ್ಲಿ ಕೂತ್ಕೊಂಡು, ಓ, ನನ್ನ ಶರೀರ ಕೂಡ ಇದು ನಶ್ವರ ಅಂತ ಅರ್ಥ ಆಗಲಿ ಅಂತ. ಸೊ ನಿಮ್ಮ ಕಾಶಿಗೆ ಹೋಗೋ ಮುಂಚೆ ಏನಾಯಿತು, ಮುಂಚೆ ಏನಾಗ ಗೊತ್ತಾಯಿತು, ಓ, ಎಲ್ಲರ ಮನೆಯಲ್ಲೂ ಕಷ್ಟ ಇದೆ ಅಂತ ಗೊತ್ತಾಯಿತು. ಕಡೆಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ಜೀವನ ಅವನು ನಶ್ವರ ಅಂತ ಗೊತ್ತಾಯಿತು. ಆಗ ಅಲ್ಲಿ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಕೇಳಿದಾಗ, ಅಲ್ಲಿ ಕೆಲವರು ಜ್ಞಾನಿಗಳಿರ್ತಾರೆ ಗಂಗಾ ತಟದಲ್ಲಿ, ಅವ್ರ ಹತ್ರ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿದ್ರಿ. ದೆನ್ ಆ ಸ್ನಾನ ಮಾಡಿ ಅಲ್ಲಿ ಕೆಲವರು ಜ್ಞಾನಿಗಳಿರ್ತಾರೆ, ಅದಕ್ಕೆ ಏನಿರ್ತಾರೆ, ಕಾಶಿಗೆ ತೀರ್ಥಕ್ಷೇತ್ರ ಅಂತ ಹೇಳ್ತಾರೆ. ತೀರ್ಥಕ್ಷೇತ್ರ ಅರ್ಥ ಅಂದರೆ ತೀರ್ಥಂ ಕರೋತಿ ತೀರ್ಥಾಣೆ ಅಂತ. ತೀರ್ಥಕ್ಷೇತ್ರಗಳನ್ನ ಪವಿತ್ರ ಮಾಡೋರಲ್ಲಿ ಕೂತ್ಕೊಂಡಿರ್ತಾರೆ ಅಂತ. ತೀರ್ಥಕ್ಷೇತ್ರಗಳನ್ನ ಪವಿತ್ರ ಮಾಡುವಂಥ ಯಾರು ಅಂತ, ಕ್ಲೀನ್ ಮಾಡೋರಲ್ಲ, ತೀರ್ಥಕ್ಷೇತ್ರಗಳಿಗೆ ಪವಿತ್ರ ಬರೋದು ಜ್ಞಾನದಿಂದ, ಆತ್ಮಜ್ಞಾನದಿಂದ. ಅಂಥ ಮಹಾತ್ಮರು ಇರ್ತಾರೆ, ಅವ್ರದ್ದು ಹೋಗಿ ಆತ್ಮಜ್ಞಾನ ಪಡ್ಕೊಳ್ತಾರೆ, ಸ್ವಲ್ಪ ದಿವಸ ಕೂತ್ಕೊಳ್ತಾರೆ, ಒಂದು ತಿಂಗಳು ಎರಡು ತಿಂಗಳು. ಆವಾಗ ಅವ್ರಿಗೆ ಹೇಳ್ಕೊಡ್ತಾರೆ, ದೇಹ ನೀನಲ್ಲ, ಶಿವಸ್ವರೂಪಿ ನೀನು ಅಂತ. ಸಮಾಧಾನ ಆಗುತ್ತೆ, ವಾಪಸ್ ಬರ್ತಾರೆ. ಆಯಿತಾ?
ಇಷ್ಟು ಆಗಬೇಕು. ತೀರ್ಥಕ್ಷಣಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡಿ ಆತ್ಮಜ್ಞಾನ ಪಡ್ಕೊಂಡು ಬರಬೇಕು. ಹೋಗೋ ಮುಂಚೆ ಜೀವನ ಸಂಸಾರ ಅಂದರೆ ಹೇಗೆ ಕಷ್ಟ ಸುಖಗಳಿದೆ ಅದು ವಿಚಾರಣೆ ಮಾಡಿ ಅರ್ಥ ಮಾಡ್ಕೊಂಡು ಹೋಗಬೇಕು. ಇದಕ್ಕೆ ಯಾತ್ರೆ ಅಂತ ಹೇಳೋದು. ಅದು ಪವಿತ್ರ ಆಗುತ್ತಳು, ಬರೀ ಹೋಗಿ ಅಲ್ಲಿ ಟಕ್ ಅಂತ ಡಿಪ್ ಮಾಡಿ ಬರೋದಲ್ಲ. ಆಯಿತಾ, ಇನ್ನೊಂದಾಗತ್ತೆ. ಇದು ಮೂರು ಯಾತನೆ ಇರಬೇಕು ಅಂದರೆ ದೇಹ ಮನಸ್ಸು ಬುದ್ಧಿಗಳಿಗೆ ಯಾತನೆ ಇರಬೇಕು, ಯಾತನೆ ಆಗಬೇಕು. ಯಾಕೆಂದರೆ ಆವಾಗ ನಿಮ್ಮಲ್ಲಿ ಮನಸ್ಸಿನಲ್ಲಿ ಏನೇನು ಅಡಗಿದೆ ಎಲ್ಲ ಹೊರಬರ್ತದೆ. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಒಂದು ಒಂದು ಗ್ರೂಪ್ ಆಫ್ ಶಿಷ್ಯ ಗುರು ಶಿಷ್ಯರು ಕೇಳಿದ್ದಾರೆ. ವೇದ ಗುರುಕುಲ 40 ಜನ ಶಿಷ್ಯರು, ಒಬ್ಬರು ಗುರುಗಳು. 12 ವರ್ಷ ವೇದ ಗುರುಕುಲ ನಡೀತಾ ಇದೆ, ಅಧ್ಯಯನ ಮಾಡುತ್ತೆ. ಎಲ್ಲ ಶಿಷ್ಯರು ವೇದ ಪರಾಯಣರು. ಅವ್ರನ್ನ ಕರ್ಕೊಂಡು ಗುರುಗಳು ಕೈಲಾಸ ಮಾನಸರವರು ಯಾತ್ರೆಗೆ ಹೊರಡ್ತಾರೆ. ಇದು ನಡೆದಗತೆ. ಕೈಲಾಸ ಮಾನಸರವರಲ್ಲಿ ಹೋಗ್ತಾರೆ. ಅಲ್ಲಿ ಏನು ಸಮಸ್ಯೆ ಅಂದರೆ ಕೈಲಾಸಕ್ಕೆ ಹೋಗಿದ್ರೆ ನೀವು ನೇಪಾಳದಿಂದ ಚೈನಾಗೆ ಹೋಗ್ತೀರ. ನೇಪಾಳದಿಂದ ಚೈನಾಗೆ ಹೋದರೆ ನಿಮಗೆ ಆ ವೆದರ್ ಕಂಡೀಷನ್ ಪೂರ್ತಿ ಬದಲಾವಣೆ ಆಗಿರ್ತದೆ. ಸಿಕ್ಕಾಪಟ್ಟು ಚಳಿ. ಆಯಿತಾ, ಬಟ್ಟೆ ಹಾಕೋಬೇಕು. ನೀವು ಸ್ನಾನ ಮಾಡುವಾಗಿಲ್ಲ ಆಗಿನ ಕಾಲದಲ್ಲಿ. ಈ ಅಂದರೆ ಇದೊಂದು 8 ಹತ್ತಿರ ಈಗ ಮಸಿಗ್ಬೋದು ನಾವು. ಮತ್ತು ಇದು ದಪ್ಪ ಬಟ್ಟೆ, 8 ದಿವಸ ಸ್ನಾನ ಇಲ್ಲ. ಟಾಯ್ಲೆಟು ಓಪನ್ ಟಾಯ್ಲೆಟು. ಆಹಾರ ಇದೆಯಲ್ಲ ಅದನ್ನು ಹೊರ ತೆಗೆದಾಗ ಅದು ಗಟ್ಟಿಯಾಗಿಬಿಡ್ತದೆ. ಚಪ್ಪ ರೋಟಿ ಮಾಡಿದ್ರೆ ಅದು ಇದು ಗಟ್ಟಿಯಾಗಿಬಿಡ್ತದೆ. ಅನ್ನ ಅಂದು ಕಲ್ಲು ಹಂಗಾಗ್ಬಿಡ್ತದೆ. ಸೊ ಅನ್ನ ಸರಿ ಇಲ್ಲ, ಆಹಾರ ಸರಿ ಇಲ್ಲ, ಸ್ನಾನ ಇಲ್ಲ, ಟಾಯ್ಲೆಟ್ ಇಲ್ಲ. ಕಡೆಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿಸಲಾಗುತ್ತೆ. ಆವಾಗೇನಾಗುತ್ತೆ, ಮನಸ್ಸು ಹುಚ್ಚಾಬಿಟ್ಟು ಉಳಿಸಲಾಗುತ್ತೆ. ನಾನು ಏನು ಕೇಳಿದಂದರೆ, ನೇಪಾಳದಿಂದ ಚೈನಾ ಕಾಲಿಟ್ಕೊಳ್ಳೆ ಈ 40 ಜನ ಶಿಷ್ಯರು ಗುರುಗಳ ವಿರುದ್ಧ ಬಂಡಾಯ. ಗುರುಗಳಿಗೆ ಬೈಲಿಂಗ್ಸ್ ಮಾಡಿಬಿಟ್ರು. ಎಷ್ಟು ದಿವಸ ಯಾತ್ರೆ ಮುಗಿಸ್ಕೊಂಡು ಬರೋರಿಗೆ ಬಂದು ಪುನಃ ನೇಪಾಳ ಬಂದ್ಕೊಳ್ಳೆ ವಿನಯ ಶಿಷ್ಯರು. ಸೊ ಏನಾಗ್ತಾ ಇದೆ, ನಿಮ್ಮ ವಾಸನೆಗಳೆಲ್ಲ ಒಂದೇ ಸಲ ಪಟ್ಟಂತ ಹೊರಬಂದ್ಬಿಡ್ತವೆ. ಯಾವಾಗ ದೇಹ ಮನಸ್ಸು ಬುದ್ಧಿಗಳಿಗೆ ಶ್ರಮ ಕೊಟ್ಟಾಗ. ನಿಮ್ಗೆ ಗೊತ್ತಾಗುತ್ತೆ ನಾನು ಎಷ್ಟು ಸಾಧನೆ ಮಾಡಿದ್ದೇನೆ, ನಾನು ಇಷ್ಟು ವರ್ಷ ವೇದಾಧ್ಯಯನ ಮಾಡಿದ್ದೆ, ಎಲ್ಲೆಲ್ಲಿ ಇದು ಹೋಯ್ತು ಅಂತ ಗೊತ್ತಾಗುತ್ತೆ. ಟೆಸ್ಟ್ ಅದು, ಯಾತ್ರೆ ಅಂದರೆ ಟೆಸ್ಟ್ ನಿಮ್ಮದು. ಆ ಟೆಸ್ಟಲ್ಲಿ ಪಾಸ್ ಆಗಿಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ, ಹಾಂ ನಾನು ಸಾಧನೆ ಮಾಡಿ ಸರಿ, ನಾನು ಶಾಂತ ಅಂತ. ಫೇಲ್ ಆಗಿಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ. ಡಯಾಬಿಟೀಸ್ ಜಾಸ್ತಿ ಇದೆ, ಬಿ ಪಿ ಜಾಸ್ತಿ ಇದ್ದಾಗ, ಓ ನಿನ್ನ ವಾಸನೆ ಜಾಸ್ತಿ ಇದೆಪ್ಪ, ಗುರುಗಳಿಗೆ ವಿಧೇ ಅಂತ ಹೇಳ್ತಾರೆ, ಹೀಗಿದೆಯೇ ನೀನು ಅಂತ ಗೊತ್ತಾಗುತ್ತೆ. ಅರ್ಥ ಇದೆಯಾ? ಈ ಉದ್ದೇಶದಿಂದ ನಮ್ಮ ಹಿಂದಿನ ಕಾಲದಲ್ಲಿ ಯಾತ್ರೆ ಮಾಡಿ ಅಂತ ಹೇಳಿದ್ರು. ಪವಿತ್ರ ಕ್ಷೇತ್ರಗಳು ಹೋಗುತ್ತೆ. ನಮ್ಮ ಪವಿತ್ರ ಕ್ಷೇತ್ರಗಳ ಕೆಲವರು ಗುಡ್ಡ ಮೇಲೆ ಇಟ್ಟಿದ್ದಾರೆ. ಭಾಳ ಕಷ್ಟ ಹೌದು, ಹೆಲಿಕಾಪ್ಟರ್ ಹೋಗಿ ಅಂತಲ್ಲ, ಕಷ್ಟಪಟ್ಟು ಹೋಗಿ ಅಂತ. ಅರ್ಥ ಆಯ್ತಾ? ಕಷ್ಟಪಟ್ಟು ಹೋದಾಗ ನಿಮ್ಮ ಮನಸ್ಸಲ್ಲಿ ಏನೇನು ಬರ್ತವೆ ಎಲ್ಲ ಹೊರಗೆ ಬರ್ತವೆ, ಕಸಗಳು. ಕಡೆಗೆ ಆ ಕಸಗಳು ಬಂದಾಗ ನಿಮ್ಗೆ ಗೊತ್ತಾದ್ಮೇಲೆ ಅಲ್ಲಿ ಯಾರಾದ್ರು ಜ್ಞಾನಿಗಳು ಸಿಕ್ಕಿದ್ರೆ, ಅಥವಾ ಮಹಾತ್ಮನ ಸಿಕ್ಕಿದ್ರೆ ಆತ್ಮಜ್ಞಾನ ಪಡ್ಕೊಂಡು ಉದ್ಧಾರ ಆಗಿ ಅಂತ ಹೇಳೋದು ಅವರು. ಸರಿನಾ? ಕ್ಲಿಯರಾ?